ನಾನು ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಜನತೆ ನನ್ನನ್ನು ಮೂರು ಬಾರಿ ಶಾಸಕರು ಆಯ್ಕೆ ಮಾಡಿದರೆ ನನ್ನನ್ನು ಪ್ರತಿಯೊಬ್ಬರು ಗೌರವಿಸ್ತಾರೆ, ಪ್ರೀತಿ ಮಾಡ್ತಾರೆ. ನಾನು ಸಹ ನನ್ನ ಕಾರ್ಯಕರ್ತರು, ಮುಖಂಡರು, ಮತದಾರನ ಪ್ರೀತಿ ಮಾಡ್ತೀನಿ ಮತ್ತು ಗೌರವಿಸ್ತೀನಿ. ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ನಾನೇ ಸ್ವತಃ ಯಾವುದಾದ್ರೂ ಸರ್ಕಾರದ ಸವಲತ್ತುಗಳನ್ನು ಪಡೆದಿದ್ರೆ ನಮ್ಮ ಸರ್ಕಾರ ಮುಕ್ತವಾಗಿ ತನಿಖೆ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಕಾನೂನು ಸಚಿವರಿಗೆ ನಾನು ಪತ್ರವನ್ನು ಬರೀತೀನಿ. ಇದುವರೆಗೂ ಬೇಡ ಜಂಗಮ ಸಮಾವೇಶದಲ್ಲಿ ನಾನು ಎಲ್ಲೂ ಅವರು ನನ್ನನ್ನು ಆಹ್ವಾನ ಮಾಡಿಲ್ಲ ಸಮಾಜದವರು. ಯಾಕಂದರೆ ಗೊತ್ತು ಅವರಿಗೆಲ್ಲ ನಾನು ಜಾತ್ಯತೀತ ವ್ಯಕ್ತಿ ಅಂತೇಳಿ. ನನ್ನ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನಲ್ಲಿ ವೀರಶೈವ ಲಿಂಗಾಯತರ ಒಳಗಡೆ ಉಪ ಪಂಗಡಗಳಿದೆ. ಎಲ್ಲ ಒಳ ಪಂಗಡದ್ರೆ ನಿಮಗೆ ಮತಗಳನ್ನ ಕೊಡ್ತಾರೆ. ಮತ್ತು ಹಿಂದುಳಿದ ವರ್ಗ, ಕುರುಬರು ಇರ್ಬೋದು, ಮಡಿವಾಳರಿರ್ಬೋದು, ಉಪ್ಪಾರರಿರ್ಬೋದು, ದೇವಾಂಗರಿರ್ಬೋದು, ಕುಂಚಿಟಿಗರಿರ್ಬೋದು, ಹಿಂದುಳಿದ ವರ್ಗದಲ್ಲಿ ಯಾರ್ಯಾರು ಬರ್ತಾರೆ ಪ್ರತಿಯೊಬ್ಬರು ನನ್ನ ಮತವನ್ನು ಕೊಡ್ತಾರೆ. ಮತ್ತು ಪರಿಶಿಷ್ಟ ಜಾತಿ ಪಂಗಡ ಅಲ್ಲಿ ಸಹ ಎಸ್ ಸಿ ಒಳಗೆ ಸಬ್ ಕಾಸ್ಟ್ಗಳು ಬರ್ತವೆ. ಮತ್ತು ಎಸ್ ಟಿ ಎಲ್ಲ ಸಮಾಜದ ಮತವನ್ನು ಕೊಡ್ತಾರೆ.